Hi friends, ellarigu namaskara. Welcome to my channel. Ivattu tasty agiro recipe pulav maadta idini. Pulav maadodakke bekagiruva samagrigalu nodi. Idu 2 carrot tagondidini friends, hage hase vatane, swalpa kotambri soppu, swalpa beans tagondidini, madhyadalli swalpa adda hodu limbe hannu. Nodi. 3 ಈರುಳ್ಳಿಯನ್ನ ಉದ್ದತಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಗೆ 2 ಟೊಮೆಟೊ ತಗೊಂಡಿದ್ದೀನಿ ಇದು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ 2 ಲವಂಗ 2 ಏಲಕ್ಕಿ ನೋಡಿ ಸ್ವಲ್ಪನೇ ಮೆಣಸುಕಾಳು ಹಾಗೆ ಹುಮ್ಮುಕ್ ತಗೊಂಡಿದ್ದೀನಿ ಸ್ವಲ್ಪ ಪಲಾವ್ ಎಲೆ ಮಧ್ಯದಲ್ಲಿ ದಾಲ್ಚಿನ್ನಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಗರಂ ಮಸಾಲಾ ತಗೊಂಡಿದ್ದೀನಿ ಇದು ವೆಜ್ ಗರಂ ಮಸಾಲಾ ಇದು ನಾನ್ ವೆಜ್ ಗರಂ ಮಸಾಲಾ ಇದು ಸ್ವಲ್ಪ coriander powder, andre kotambri kaalin powder, solpa arshin powder tagondidini, solpa benne tagondidini friends, hage solpa uppu, idu palav ka hakuvanta masalayannu tagondidini, hage solpane kotambri soppu matte hase menshinkai tagondidini, ond 10 rinda 12 hase menshinkai ide, hage solpane belluli matte shunti tagondidini, solpa ond irulli tagondidini ನೋಡಿ ಇದಿಷ್ಟು ಬೇಕಾಗುತ್ತೆ ನೋಡಿ ಅನ್ನ ಮಾಡೋದಕ್ಕೋಸ್ಕರ ಪಲಾವ್ಕೆ ಅಕ್ಕಿ ತಗೊಂಡು ಇಟ್ಕೊಂಡಿದ್ದೀನಿ ನೋಡಿ ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ಕುಕ್ಕರ್ ನಲ್ಲಿ ಗ್ಯಾಸ್ ಹಚ್ತಾ ಇದೀನಿ ಈ ಕುಕ್ಕರ್ ಸ್ವಲ್ಪ ಕಾಯಬೇಕು ಅಲ್ಲಿವರೆಗೂ ನಾನು ಮಸಾಲೆಯನ್ನ ರುಬ್ತಾ ಇದೀನಿ ಹಸೆ ಮೆಣಸಿನಕಾಯಿ ಹಾಕ್ತಾ ಇದೀನಿ ಸಂದಾಗಿರೋ ಮಿಕ್ಸರ್ ಜಾರ್ ನಲ್ಲಿ ಇದು ಹಸೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ತಾ ಇದೀನಿ ಫ್ರೆಂಡ್ಸ್ ಇದನ್ನ ಸಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ರುಬ್ಬಿ ಇಟ್ಕೊಂಡಿರೋ ಪೇಸ್ಟ್ ರೆಡಿ ಆಯ್ತು ನೋಡಿ ಹಾಗೆ ಇಲ್ಲಿ ಕುಕ್ಕರ್ ಕೂಡ ಕಾದಿದೆ ನೋಡಿ ಬೆಣ್ಣೆ ಹಾಕ್ತಾ ಇದೀನಿ ಬೆಣ್ಣೆ ಚೆನ್ನಾಗಿ ಕರಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಬೆಣ್ಣೆ ಎಲ್ಲ ಕರಗಿದೆ ಅವಾಗ ನಾನು ಈ ಗೋಡಂಬಿ ಮತ್ತೆ 4 ಏಲಕ್ಕಿ 4 ಲವಂಗ 4 ಸ್ವಲ್ಪನೆ ಮೆಣಸುಕಾಳು ಹಾಗೆ ದಾಲ್ಚಿನ್ನಿ ಪಲಾವೆಲೆ ಹಾಕ್ತಾ ಇದೀನಿ ಫ್ರೆಂಡ್ಸ್
ಸ್ವಲ್ಪ ಬೆಣ್ಣೆಯಲ್ಲಿ ಇದು ಫ್ರೈ ಆಗಬೇಕು. ನೋಡಿ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ, ಕ್ಯಾರೆಟ್ಟು, ಹಸಿ ಬಟಾಣಿ, ಬೀನ್ಸು, ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಫ್ರೆಂಡ್ಸ್, ತರಕಾರಿ ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಟೊಮೆಟೊ, ನೋಡಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ತುಪ್ಪದಲ್ಲಿ ಇದನ್ನು ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಬೆಂದಾದ್ಮೇಲೆ ಈ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಅರಿಶಿನ ಪೌಡ್ರು, ಗರಂ ಮಸಾಲ, ವೆಜ್ಜು, ನಾನ್ ವೆಜ್ ಎರಡೂ ಇದೆ, ಹಾಗೆ ಕೊತ್ತಂಬರಿ ಕಾಳಿನ ಪೌಡ್ರು ಕೂಡ ಇದೆ. ನೋಡಿ, ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅರ್ಧ ಹುಳು ಲಿಂಬೆಹಣ್ಣಿನ ರಸ, ಸ್ವಲ್ಪ ಫ್ರೈ ಆದ್ಮೇಲೆ ಇವಾಗ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಬ್ಬಿ ಇಟ್ಕೊಂಡ್ರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಇದು ಪಲಾವ್ಗೆ ಹಾಕುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಇದು 1.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ನೋಡಿ, ಫ್ರೆಂಡ್ಸ್,
ಗೈಸ್ ಮಸಾಲೆ ಎಲ್ಲ ಫ್ರೈ ಆದ್ಮೇಲೆ ನೀರು ಹಾಕ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಮೊದಲೇ ಸ್ವಲ್ಪ ಉಪ್ಪನ್ನ ಹಾಕಿದ್ವಿ, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಹಾಕೋಬೇಕು. ಒಂದೂವರೆ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನೀರು ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ಇದನ್ನ ಮುಚ್ಚಿಡ್ತಾ ಇದ್ದೀನಿ. ಈಗ ಎರಡು ಸರ್ತಿ ನೀರು ಹಾಕ್ಬಿಟ್ಟು ತೊಳೆದು ಇಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಎರಡು ಸರ್ತಿ ವಾಶ್ ಮಾಡಿ ಇಟ್ಕೊಂಡಿರೋ ರೈಸ್ ತಗೊಂಡಿದ್ದೀನಿ. ನೋಡಿ ಇನ್ನೂ ಬರಬೇಕಿದು. ನೋಡಿ ಫ್ರೆಂಡ್ಸ್, ಇದು ಸಲಾಡ್ ಮಾಡೋದಕ್ಕೆ ಅಂತೇಳಿ ತೆಗೆದು ಇಟ್ಕೊಂಡಿರೋದು. ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ ಈರುಳ್ಳಿ ಕೂಡ ಸಣ್ಣದಾಗಿನೇ ಕಟ್ ಮಾಡಿದ್ದೇವೆ. ಹಾಗೆ ಇಲ್ಲಿ ಕ್ಯಾರೆಟು ಮತ್ತು ಇದು ಸೌತೆಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಸ್ವಲ್ಪನೇ ಕೊತ್ತಂಬರಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ ಹಾಗೆ ಒಂದು ಪಾತ್ರೆಯಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಕ್ಯಾರೆಟು, ಟೊಮೆಟೊ ತೊಗೊಂಡಿದ್ದೀನಿ. ನೋಡಿ ಖಾರ ಇರೋದು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕುದಿ ಬರ್ತಾ ಇದೆ ನೀರು. ನೋಡಿ ತೊಳೆದು ಇಟ್ಕೊಂಡಿರೋ ಅಕ್ಕಿ ಹಾಕ್ತಾ ಇದ್ದೀನಿ. ನೋಡಿ ಒಂದೆರಡು ಸರ್ತಿ ಮೇಲ್ಗಡೆ ಕೆಳಗಡೆ ಈ ಥರ ಮಾಡಿದ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನಾಲ್ಕು ವಿಸಿಲ್ ಆದಮೇಲೆ ಅನ್ನ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಾಗೆ ಮೊಸರು ಕೂಡ ಹಾಕ್ತಾ ಇದ್ದೀನಿ. ಒಂದು ಕಪ್ಪಷ್ಟು ಮೊಸರು ಹಾಕಿದ್ದೀನಿ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಎಲ್ಲವೂ ಮಿಕ್ಸ್ ಆದಮೇಲೆ ನೋಡಿ ತೆರ ಆಗುತ್ತೆ. ಮೇಲ್ಗಡೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಪಲಾವ್ದಲ್ಲಂತೂ ಸೂಪರ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಹೀಟ್ ಹೋಗಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ. ನೋಡು ಮೇಲ್ಗಡೆ ಇರೋ ಹೀಟು ಹೋಗಿದೆ. ನೋಡಿ ಅನ್ನ ಯಾವ ಥರ ಬಂದಿದೆ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಸೂಪರಾಗಿ ಬಂದಿದೆ.
ನೋಡಿ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಅಣ್ಣ ನೋಡಿದ್ರಲ್ವಾ ಪಲಾವ್ ಯಾವ ತರ ಮಾಡೋದು ಅಂತ ಇದೇ ತರ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಸೂಪರ್ ಆಗಿರೋ ಪುಲಾವ್ ಇವಾಗ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರು ಹೊಸದಾಗಿ ವಿಡಿಯೋನ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ ನನ್ನ ಹೊಸ ಹೊಸ ವಿಡಿಯೋಗಳು ನಿಮಗೆ ತುಂಬ ಬೇಗನೆ ಬರ್ತವೆ ನೋಡಿ ನೋಡಿ ಪಲಾವ್ ಜೊತೆಲಿ ಈ ತರ ಸ್ಯಾಲೆಡ್ ಇದ್ರೆ ಸೂಪರ್ ಆಗಿರುತ್ತೆ ನೋಡಿ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್ ಬಾಯ್